ಶಾಲೋಮ್ ಇಂದಿನ ಧ್ಯಾನಕ್ಕಾಗಿ ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಕ್ರಿಸ್ತ ಏಸು ಯಹೋವಾ ತಂದೆ ಮಗ ಪರಿಶುದ್ಧಾತ್ಮರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ದಿನ ಧ್ಯಾನವನ್ನು ಪ್ರಾರಂಭಿಸುತ್ತೇನೆ ಯಾಕೆಂದರೆ ಇಂದು ನನ್ನ ನೂರ ಒಂದನೆಯ ದೇವರ ವಾಕ್ಯ ನೆನ್ನಿಗೆ ನನ್ನ ಹಂಡ್ರೆಡ್ ಸರ್ಮನ್ಸ್ ಕಂಪ್ಲೀಟ್ ಆಗಿದೆ ದೇವರು ಇಲ್ಲಿವರೆಗೂ ತನ್ನ ಎಲ್ಲ ರೀತಿಯ ಆತ್ಮನ ಸಹಾಯ ನನಗೆ ಕೊಟ್ಟು ನಡೆಸಿಕೊಂಡು ಬಂದು ಅನೇಕರು ನಿಮ್ಮ ಕಮೆಂಟನ್ನು ನಿಮ್ಮ ಕಾಂಪ್ಲಿಮೆಂಟ್ಸನ್ನು ದೇವರ ಮಹಿಮೆಗಾಗಿ ನೀವು ಹಾಕಿದ್ದೀರಿ ನನ್ನನ್ನು ಪ್ರೋತ್ಸಾಹ ಮಾಡಿದ್ದೀರಿ ಮಾಡುತ್ತಾ ಬರುತ್ತಿದ್ದೀರಿ ತಂದೆಯಾದ ದೇವರಿಗೆ ಕೋಟಿ ನಮನಗಳು ನಿಮ್ಮೆಲ್ಲರಿಗೂ ನನ್ನ ಬಂಧನೆಗಳು ಹೀಗೆ ನನ್ನ ವಾಕ್ಯದ ಈ ಸಂದೇಶಗಳನ್ನು ದೇವರ ಚಿತ್ತವಾದಲ್ಲಿ ಇನ್ನು ನಾನು ಮುಂದುವರಿಸಿಕೊಂಡು ಹೋಗುವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಮಾಡಿಲ್ಲವೋ ದಯಮಾಡಿ ಮಾಡಿ ಕೈಂಡ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟ್ ಆಲ್ ಗ್ಲೋರಿ ಆ್ಯಂಡ್ ಪ್ರೇಸ್ ಬಿ ಟು ಹಿಸ್ ಹೋಲಿ ನೇಮ್ ಹಾಲೆ ಲೂವಿಯಾ ನೆನ್ನೆಯ ಮುಂದುವರೆದ ಭಾಗ ನಾವು ನಿನ್ನೆ ಹೇಗೆ ನಮ್ಮ ಈ ಕಂಪ್ಲೇನಿಂಗ್ ಆ್ಯಂಡ್ ಗ್ರಂಬ್ಲಿಂಗ್ ಇಸ್ರಾಯೇಲಿಯರು ಹೇಗೆ ಅವರ ಪ್ರಾಬ್ಲಮ್ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡಿದರು ಹೌ ಯು ಸಿ ದ ಪ್ರಾಬ್ಲಮ್ ಇಸ್ ದ ಪ್ರಾಬ್ಲಮ್ ಎಂಬ ವಿಷಯವನ್ನು ನಾವು ನಿನ್ನೆ ಚರ್ಚಿಸಿದೆವು ಇಸ್ರಾಯೇಲಿಯರು ಆ ಪ್ರಾಬ್ಲಮನ್ನು ಅವರು ಅರಣ್ಯಕ್ಕೆ ಬಂದಾಗ ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ ಅರಣ್ಯ ವಾಸದಲ್ಲಿದ್ದಾಗ ಅರಣ್ಯ ಪ್ರಯಾಣದಲ್ಲಿದ್ದಾಗ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಬರೀ ಗೊಣಗುತ್ತಲೇ ಹೋಗ್ತಿದ್ರು ಬರೀ ಕಂಪ್ಲೇಂಟ್ ಮಾಡ್ತಿದ್ರು ಮರ್ಮರ್ ಮಾಡ್ತಿದ್ರು ಮೋಶೆಯನ್ನು ದೂಷಿಸ್ತಲೇ ಬರ್ತಾಯಿದ್ರು ಅವರಿಗೆ ದೇವರ್ ಡ್ವೆಲ್ಲಿಂಗ್ ಇನ್ ದೇವರ್ ಪಾಸ್ಟ್ ಐಗುಪ್ತ ದೇಶದಲ್ಲೇ ಇನ್ನೂ ಉಳ್ಕೊಂಡಿದ್ರು ಫಿಸಿಕಲಿ ದೇ ಹ್ಯಾವ್ ಕಮ್ ಔಟ್ ಬಟ್ ಹೋಲ್ ಅಟ್ಯಾಚ್ಮೆಂಟ್ ಮೈಂಡ್ಸೆಟ್ ಎಲ್ಲ ಅಲ್ಲಿಗೆ ಅಟ್ಯಾಚ್ಡ್ ಆಗಿತ್ತು ದೇ ಆರ್ ವೆರಿ ಹ್ಯಾಪಿ ವಿತ್ ದ ಬಾಂಡೇಜ್ ದೇ ದೇವರ್ ಲಿವಿಂಗ್ ಇನ್ ದಾಸತ್ವದ ನೊಗ ಹೊರ್ತಾಯಿದ್ರು ದಾಸತ್ವದಲ್ಲಿದ್ದರು ಆ ದಾಸತ್ವಕ್ಕೆ ಅಂಟ್ಕೊಂಡಿದ್ರು ಇನ್ನೂ ದೈಹಿಕವಾಗಿ ಬಿಡುಗಡೆ ಆಗಿದ್ರು ಮಾನಸಿಕವಾಗಿ ಆತ್ಮಿಕವಾಗಿ ಅವರು ಬಿಡುಗಡೆ ಹೊಂದಿರಲಿಲ್ಲ ಆ ಮಾರ ಬಿಟ್ಟರ್ ವಾಟರ್ಸ್ ಆಫ್ ಮಾರ ಹತ್ರ ನಲ್ಲಿ ಭಾವಿತ್ರ ಬಂದಾಗ ಕುಡಿಯೋದಕ್ಕೆ ನೀರಿಲ್ಲ ಅಂತ ಗೊಣಗಿದ್ರು ಗೊಣಗುದ್ರು ಮೋಶೆಯನ್ನು ದೂಷಿಸಿದ್ರು ಮೋಶೆ ಕೈ ಎತ್ತಿ ಏಹೋನ ಕಡೆಗೆ ಪ್ರಾರ್ಥಿಸಿದಾಗ ಏಹೋನು ಆ ಮರದ ನೆನ್ನೆ ನಾವು ನೋಡಿದ್ವಿ ಒನ್ ಬ್ರಾಂಚ್ ಇನ್ ಟು ದ ವೆಲ್ ಫ್ರಮ್ ದ ಟ್ರೀ ಆಗ ಆ ನೀರು ಸಿಹಿ ನೀರಾಯಿತು ನಂತರ ಎಲ್ಲ ತೃಪ್ತಿ ಆಕೂಡಿದ್ರು ತೃಪ್ತಿ ಆಗ್ತಾರೆ ಪುನಃ ಒಂದೆರಡು ಅಜ್ಜೆ ಹೋದ್ಮೇಲೆ ಏನು ಆಬ್ಸ್ಟಕಲ್ ಬಂದಾಗ ಸಮಸ್ಯೆಯನ್ನ ಅವರು ಸಮಸ್ಯೆಯಾಗೇ ನೋಡ್ತಾ ಇದ್ರು ದೇ ನೆವರ್ ವಾಂಟೆಡ್ ಟು ಲುಕ್ ಫಾರ್ ಎ ಸಲ್ಯೂಷನ್ ದೇ ನೆವರ್ ಲುಕ್ಟ್ ಅಪ್ ಟು ಗಾಡ್ ಹೂ ಬ್ರಾಡ್ ದೆಮ್ ಔಟ್ ದೇ ಡಿಡ್ ನಾಟ್ ಅಪ್ ಟು ದ ಡೆಲಿವರರ್ ಬಿಡುಗಡೆ ಅವರು ಮರ್ತೇ ಬಿಡ್ತಿದ್ರು ತ್ಯಜಿಸೇ ಬಿಡ್ತಿದ್ರು ಸೊ ಕಂಪ್ಲೇನಿಂಗ್ ಆ್ಯಂಡ್ ಗ್ರಂಬಲಿಂಗ್ ಆರ್ ಟೂ ಥಿಂಗ್ಸ್ ದ ಆರ್ಡರ್ ಆಫ್ ದ ಡೇ ಇಂದಿನ ಸಮ ಸಮಸ್ಯೆ ಅಲ್ಲ ಒಂದು ಮನುಷ್ಯನ ಪ್ರವೃತ್ತಿ ಅದು ಗೊಣಗೋದು ಮರ್ಮರ್ ಮಾಡೋದು ಅಯ್ಯೋ 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 ಜೀವನ ಎಲ್ಲ ಅಯ್ಯೋ ಕುಟುಂಬಗಳಲ್ಲಿ ನೋಡ್ರಿ ಗಂಡ ಒಬ್ಬರು ಮೇಲೊಬ್ಬರು ಗೊಣಗ್ತಾನೆ ಇರ್ತಾರೆ ಚಾಡಿ ಹೇಳ್ತಾನೆ ಇರ್ತಾರೆ ಅವ್ರ ಮೇಲಿಯವರು ಇವ್ರ ಅವರು ಅವ್ರ ಅಲ್ಲಿ ಚಾಡಿಗಳು ಹೋಗುತ್ತೆ ಇವ್ರ ಮೇಲೆ ಅವರು ಚಾಡಿಗಳು ಹೋಗುತ್ತೆ ಇವನ್ ಸರಿಗಿಲ್ಲ ಅಂತ ಅವರು ಅವ್ರು ಸರಿಗಿಲ್ಲ ಅಂತ ಇವರು ಇಟ್ ಇಸ್ ಅ ಲೈಫ್ ಸ್ಟೈಲ್ ನಾನು ಯಾವಾಗಲೂ ಹೇಳ್ತೀನಿ ಯಾವಾಗ ಗೊಣಗುವುದಾಗಲಿ ಮರ್ಮರ್ ಮಾಡುವುದಾಗಲಿ ಚಾಡಿ ಹೇಳುವುದಾಗಲಿ ಏನೇ ವಿಷಯ ಆಗಲಿ ಹ್ಯಾಬಿಟ್ ಆಗ್ಬಿಟ್ಟಾಗ ದಿನಾ ರಿಪೋರ್ಟಿಂಗ್ ಹ್ಯಾಬಿಟ್ ಆದಾಗ ಇಟ್ ಬಿಕಮ್ಸ್ ಯೋರ್ ಹ್ಯಾಬಿಟ್ ಪ್ರಾಕ್ಟಿಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಸೊ ನೀವು ಗೊಣಗೋದು ಗ್ರಮ್ಲಿಂಗ್ ಮಾಡೋದು ಗ್ರೋನ್ ಮಾಡೋದು ಕ್ರಿಬ್ ಮಾಡೋದೇ ಪ್ರಾಕ್ಟೀಸ್ ಆಗೋದಾಗ ಇಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್ ಹ್ಯಾಬಿಟ್ ಬಿಕಮ್ಸ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಟಿಟ್ಯೂಡ್ ಬಿಕಮ್ಸ್ ಯೋರ್ ಪರ್ಸನಾಲಿಟಿ ಸೊ ನಿಮ್ಮ ವ್ಯಕ್ತಿತ್ವನೇ ದೂಷಿಸೋದು ಕಂಪ್ಲೇಂಟ್ ಹೇಳೋದು ಗ್ರೋನ್ ಮಾಡೋದು ಗ್ರಂಬಲ್ ಮಾಡೋದು ಆಗೋದ್ರೆ ಬಹಳ ಭಯಂಕರವಾದ ಪಾಪಗಳಿವು ಅಂತ ದೇವರ ವಾಕ್ಯ ತೋರಿಸ್ಕೊಡ್ತಾ ಇದೆ ಮಕ್ಕಳು ಕೂಡ ಚಾಡಿ ಗ್ರಂಬ್ಲಿಂಗ್ ಫ್ರೆಂಡ್ಸ್ ಮೇಲೆ ಪಿಯರ್ ಗ್ರೂಪ್ಸ್ ಮೇಲೆ ಅವ್ರ ಕ್ಲಾಸ್ ಲೀಡರ್ಸ್ ಮೇಲೆ ನಾನು ಏನೂ ಮಾಡಲೇ ಇಲ್ಲ ಅವ್ನು ನನ್ನ ಮೇಲೆ ಇದು ಮಾಡ್ದ ಅವ್ನಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ನಾನೇನೂ ಮಾಡಲಿಲ್ಲ ಇವ್ನು ನನ್ನನ್ನು ತಾಳ್ದ ಕಂಪ್ಲೇನಿಂಗ್ 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 ಇಟ್ ಇಸ್ ಇನ್ಸ್ಟಿಂಟಿವ್ ಇನ್ ಮ್ಯಾನ್ ದ ನೇಷನ್ ಆಫ್ ಇಸ್ರಾಯಲ್ ಹ್ಯಾಡ್ ಅ ಲಾಂಗ್ ಹಿಸ್ಟ್ರಿ ಆಫ್ ಕಂಪ್ಲೇನಿಂಗ್ ಇಸ್ರಾಯೇಲ್ ರಾಜ್ಯದವರು ಈ ನೇಷನ್ಗೆ ರಾಷ್ಟ್ರ ಇಸ್ರಾಯೇಲ್ ಇಸ್ರಾಯೇಲ್ ದೇಶದವ್ರಿಗೆ ಕಂಪ್ಲೇನಿಂಗ್ ಅನ್ನೋ ಒಂದು ಹಿಸ್ಟ್ರಿ ಇತಿಹಾಸನೇ ಇತ್ತು ಅವ್ರಿಗೆ ಆ ಗೊಣಗುವಿಕೆ ಹಾಗೂ ಕಂಪ್ಲೇ ಕಂಪ್ಲೇನಿಂಗಿಂದಾಗಿ ಎಷ್ಟು ಕಷ್ಟಪಡ್ತಾರೋ ಅವರು ಕಷ್ಟ ಕಾರ್ಪಣ್ಯಗಳನ್ನು ಅರಣ್ಯ ಪ್ರಯಾಣದಲ್ಲಿ ಎದುರಿಸ್ತಾರೆ ಅನ್ನೋದನ್ನ ನಾವು ಈ ಪಂಚಗ್ರಂಥಗಳಲ್ಲಿ ನೋಡ್ತೇವೆ ವಿ ಸಿ ಇನ್ ದೋಸ್ ಫೈವ್ ಓಲ್ಡ್ ಟೆಸ್ಟ್ಮೆಂಟ್ ಫಸ್ಟ್ ಫೈವ್ ಬುಕ್ಸ್ ಆಫ್ ದ ಓಲ್ಡ್ ಟೆಸ್ಟ್ಮೆಂಟ್ ಪಂಚಗ್ರಂಥಗಳು ದ ಪ್ಯಾಂಟ್ಯಾಟಿಕ್ ನಲ್ಲಿ ನಾವು ನೋಡ್ತೀವಿ ವಾಟ್ ಆಲ್ ಸಫರಿಂಗ್ಸ್ ದ ಹ್ಯಾಡ್ ಬಿಕಾಸ್ ಆಫ್ ದಟ್ ಗ್ರಾಮ್ಲಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ಎಷ್ಟೋ ಸರಿ ಯಹೋ ದೇವರು ಅವ್ರ ಕಂಪ್ಲೇಂಟ್ ಯಾವ ರೀತಿ ಗೊಣಗೊಡ್ತಿದ್ರಂತೆ ಅಂದ್ರೆ ಯಹೋನಿ ಕೇಳಿಸೋ ಮಟ್ಟಕ್ಕೆ ಗೊಣಗೊಡ್ತಿದ್ರಂತೆ ದ ಲಾರ್ಡ್ ಕುಡ್ ಹಿಯರ್ ದಿಯರ್ ಕ್ರಿಬ್ ಆ್ಯಂಡ್ ಗ್ರೋನಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ಆ್ಯಂಡ್ ಮರ್ಮರಿ ಎಗೇನ್ಸ್ಟ್ ಮೋಸಸ್ ಯಾಕೆ ಕರ್ಕೊಂಡ್ಬಂದೆ ನಮ್ಮನ್ನ ಇಲ್ಲಿ ಸಾಯ್ಸಕ್ಕೆ ಕರ್ಕೊಂಬಂದಿಯಾ ನಮಗೆ ಸಮಾಧಿಗಳಿರಲಿಲ್ವಾ ನಮ್ಗೆ ಅದು ಸಿಗ್ತಾ ಇಲ್ಲ ನಮ್ಗೆ ಇದು ಸಿಗ್ತಾ ಇಲ್ಲ ಅಂತ ಬರೀ ಬೈತಾನೆ ಇರ್ತಾ ಇದ್ರು ಅದು ಯಹೋ ದೇವ್ರಿಗೆ ಮುಟ್ತಾ ಇತ್ತು ಸೊ ದ ಲಾರ್ಡ್ ವಾಸ್ ಆಲ್ಸೋ ಅನಾಯ್ಡ್ ವಿತ್ ದಮ್ ಡಿಸ್ಪ್ಲೀಸ್ಡ್ ವಿತ್ ದೆಮ್ ಎಷ್ಟೋ ಸರಿ ಪರಲೋಕದಿಂದ ಅಗ್ನಿ ಇಳಿಯ ಮಾಡಿ ಎಷ್ಟೋ ಜನ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದವ್ರ ಕ್ಯಾಂಪ್ ಔಟ್ಸ್ಕರ್ಟ್ಸ್ ನಲ್ಲಿ ದೇವ್ರು ಹಾಗೆ ಅಗ್ನಿಮಯವಾಗಿ ಸುಟ್ಬಿಟ್ಟಿದ್ದಾನೆ ಇದು ರಿಬೆಲಿಯನ್ ಆಫ್ ಖೋರಾ ಅಂತ ಒಂದು ಕಡೆ ನೋಡ್ತೀವಿ ನಾವು ಆ ರಿಬೆಲಿಯನ್ ಆಫ್ ಖೋರಾದಲ್ಲಿ ಭೂಮಿ ಬಾಯ್ಬಿಟ್ ಇವ್ರ ಗುಣಗಾಟ ಇವ್ರ ಗ್ರಮ್ಲಿಂಗು ಇವ್ರದ್ದು ಮರ್ಮರಿಂಗು ಮೋಶೆ ವಿರುದ್ಧವಾಗಿ ಯಾವಾಗಲೂ ಬೈತಾನೇ ಇರೋದು ನಮ್ಮನ್ನು ದೇ ದೇವರ್ ಸೋ ಅಟ್ಯಾಚ್ ಟು ದಟ್ ಬಾಂಡೇಜ್ ದೇ ಆರ್ ಲಿವಿಂಗ್ ಏನ್ ಎಷ್ಟೋ ಸರಿ ನಮ್ಮನ್ನ ಹೊಸ ಜೀವನಕ್ಕೆ ಕರ್ಕೊಂಡ್ ಜನಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಅಂಟ್ಕೊಂಡಿರ್ತಾರೆ ಸೊ ಆ ರಿಬೆಲಿಯನ್ ಆಫ್ ಕೋರಾ ಚಾಪ್ಟರ್ ಓದುವಾಗ ಭೂಮಿ ಬಿಟ್ಟು ಇನ್ನೂರೈವತ್ತು ಜನನ ಜೀವಂತವಾಗಿ ನುಂಗ್ಬಿಡ್ತಂತೆ ದೇವರು ಇಂತಿಂತ ಶಾಪ ಕೊಡ್ತಿದ್ದ ಹಳೆ ಒಡಂಬಡಿಕೆಯಲ್ಲಿ ಈ ಶಿಕ್ಷೆಗಳು ಸಿಕ್ತಿತ್ತು ಫಾರ್ ಗ್ರಂಬ್ಲಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ಗಾಡ್ಸ್ ರ್ಯಾತ್ ಪ್ರಿಟಿ ಟೆರಿಬಲ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಮತ್ ದಡ್ಡ ಕಂಪೇರಿಂಗ್ ಗಾಡ್ಸ್ ರ್ಯಾತ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟಮೆಂಟಲ್ಲಿ ದೇವರು ಚಿಲ್ಬೆ ಮೇಲೆ ತಾನೇ ಸ್ವಪ್ರಾಣವನ್ನು ಅರ್ಪಿಸ್ಕೊಂಡು ತಾನೇ ನೋಯಿಸ್ಕೊಂಡು ಲವ್ ಕಂಪ್ಯಾಷನ್ ಮರ್ಸಿ ಕೈಂಡ್ನೆಸ್ ಇವೆಲ್ಲ ತೋರಿಸ್ಪಡಿಸ್ತಾ ನಮಗೆ ಹಳೆಯ ಬಡಂಬಡಿಕೆಯವ್ರ ಥರ ಶಿಕ್ಷೆಗಳಾಗ್ತಾ ಇಲ್ಲ ಅದಕ್ಕೆ ನಮಗೆಲ್ಲ ಜಾಸ್ತಿ ಒಂಥರ ಪ್ಯಾಟರ್ಡ್ನೆಸ್ಸು ಆದರೆ ಜೀಸಸ್ ಒಂದು ಕಡೆ ಮತ್ತ ಏನು ಸುವಾರ್ತೆ ನ್ಯೂ ಟೆಸ್ಟಮೆಂಟ್ ಹನ್ನೊಂದನೇ ಅಧ್ಯಾಯ ಎಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಓದುವಾಗ ಅದರಲ್ಲಿ ಜೀಸಸ್ ಹ್ಯಾಸ್ ಟೋಲ್ಡ್ ಇಫ್ ಐ ಡೋಂಟ್ ಜಡ್ಜ್ ಯು ನೀವು ಮಾಡ್ತಿರೋ ತಪ್ಪುಗಳಿಗೆ ಪಾಪಗಳಿಗೆ ಆಲ್ ದ ಸಿನ್ ಈಗ ಕಂಪ್ಲೇನಿಂಗ್ ಆ್ಯಂಡ್ ಗ್ರೋನಿಂಗ್ ಆ್ಯಂಡ್ ಗ್ರಮ್ನಿಂಗ್ ಇಸ್ ಅ ಸಿನ್ ಇಫ್ ಐ ಡೋಂಟ್ ಜಡ್ಜ್ ಯು ಇನ್ ದ ಲೈಟ್ ಆಫ್ ಆಲ್ ಯು ನೋ ನಿಮಗೆಲ್ಲ ಗೊತ್ತಿದೆ ಧರ್ಮೋಪದೇಶ ಎಲ್ಲ ಕಾಂಡಗಳಲ್ಲಿ ಇರುವ ಧರ್ಮಶಾಸ್ತ್ರದಲ್ಲಿ ಬರುವ ಎಲ್ಲ ಶಿಕ್ಷೆಗಳು ಗೊತ್ತಿದೆ ಪಾಪಕ್ಕೆ ಏನು ಶಿಕ್ಷೆ ಅನ್ನೋದು ಗೊತ್ತಿದ್ಮೇಲೆ ಇನ್ ದ ಲೈಟ್ ಆಫ್ ಆಲ್ ಯು ನೋ ಆಲ್ಸೋ ಇಫ್ ಯು ಆರ್ ಸೀನಿಂಗ್ ಆ್ಯಂಡ್ ಇಫ್ ಐ ಡೋಂಟ್ ಜಡ್ಜ್ ಯು ದೆನ್ ಐ ಹ್ಯಾವ್ ಟು ಐ ಐ ಗೋಯಿಂಗ್ ಟು ಹ್ಯಾವ್ ಟು ಅಪಾಲಜೈಸ್ ಟು ಸೋಡೋಮ್ ಅಂಡ್ ಗಮೋರ ಅಂತ ಹೇಳ್ತಾನೆ ಸೋಡೋಮ್ ಗಮೋರನ ನಾಶಪಡಿಸ್ಲಿಲ್ವ ನಾನು ಅವರಲ್ಲಿದ್ದ ಪಾಪಕ್ಕೋಸ್ಕರ ಬೆಂಕಿ ಮಳೆ ಗ ಬೆಂಕಿ ಗಂಧಕಗಳ ಮಳೆಯನ್ನೇ ಸುರಿಸಿ ನಾಶ ಮಾಡಿದ್ನಲ್ಲ ನಿಮ್ಮನ್ನ ನಾನು ಹಾಗೆ ಬಿಟ್ಟುಬಿಟ್ರೆ ಅವ್ರಿಗೆ ಅಪಾಲಜೈಸ್ ಮಾಡಬೇಕಾಗ್ತದೆ ನಾನು ಅಂತ ಜೀಸಸ್ ಹಸ್ ಟೋಲ್ ದಿಸ್ ದಟ್ ಮೀನ್ಸ್ ಯು ಟು ವಿಲ್ ಬಿ ಪನಿಷ್ ಅಂತ ಅರ್ಥ ಸೊ ಬಟ್ ವಿ ಹ್ಯಾವ್ ಅ ಲವಿಂಗ್ ಗಾಡ್ ಅದನ್ನು ನಾವು ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ವಿ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಅವರ್ ಲವಿಂಗ್ ಗಾಡ್ ಆರ್ ಗಾಡ್ ಇಸ್ ಸ್ಲೋ ಟು ಆ್ಯಂಗರ್ ಆ್ಯಂಡ್ ಫುಲ್ ಆಫ್ ಕಂಪ್ಯಾಷನ್ ಆ್ಯಂಡ್ ಲವಿಂಗ್ ಕೈಂಡ್ನೆಸ್ ಕೀರ್ತನೆ ನೂರ ನಲವತ್ತೈದನೇ ವಚನ ಎಂಟನೇ ಸಾರಿ ನೂರ ನಲವತ್ತೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹಾಗೆ ಹೇಳ್ತದೆ ನಮ್ಮ ದೇವರು ಕೋಪಿಸುವುದಲ್ಲಿ ನಿಧಾನ ಆಮೇಲೆ ಫುಲ್ ಆಫ್ ಲವಿಂಗ್ ಕೈಂಡ್ನೆಸ್ ಪ್ರೀತಿ ಮಯನು ಮತ್ತು ಕಂಪ್ಯಾಷನ್ ಮೂರ್ತಿಯಾಗಿದ್ದಾನೆ ಸೊ ನಾವು ಇದನ್ನ ದೇವ್ರದ್ದು ಸ್ಟ್ರೆಂತ್ ಅದು ಆ್ಯಕ್ಚುಲಿ ನಾವು ದೇವ್ರದ್ ವೀಕ್ನೆಸ್ ಇದು ಐ ಕ್ಯಾನ್ ಪ್ಲೇ ವಿತ್ ಇಸ್ ವೀಕ್ನೆಸ್ ಅಂತ ತಗೊಂಡ್ರೆ ನೋ ಸಿಕ್ತದೆ ಸಿಕ್ಬೇಕಾಗಿರೋ ಟೈಮ್ನಲ್ಲಿ ಬೀಳ್ಬೇಕಾಗಿರೋ ಟೈಮಲ್ಲಿ ಬೀಳ್ತದೆ ದೋಸ್ ಹೂ ಲಿವ್ಡ್ ಅಂಡರ್ ದ ಓಲ್ಡ್ ಟೆಸ್ಟ್ಮೆಂಟ್ ಮೇ ಹ್ಯಾವ್ ಹ್ಯಾಡ್ ಹಾರ್ಷರ್ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಹಾರ್ಷರ್ ರಿಕ್ವೈರ್ಮೆಂಟ್ಸ್ ಇತ್ತು ಹೀಗೆ ಇರಬೇಕು ಹಾಗೆ ಇರಬೇಕು ಕಟ್ಟುನಿಟ್ಟಾದ ದಶಾಜ್ಞೆಗಳಿತ್ತು ಹಾಗೆ ಒಂದು ಗುಡಿಸೋ ದೀರ್ಘ ತಪ್ಪಿದ್ರೂ ಗಾಡ್ಸ್ ರ್ಯಾತಿಯೂಸ್ ಕಮ್ಮಪ್ಪ ಅಂದೆ ಮೇ ಬಿ ದೆ ಹ್ಯಾಡ್ ಹಾರ್ಷರ್ ರಿಕ್ವೈರ್ಮೆಂಟ್ ಬಟ್ ಈಸಿಯರ್ ಜಡ್ಜ್ಮೆಂಟ್ ಇತ್ತು ಅವ್ರಿಗೆ ಅನ್ಲೈಕ್ ದ ಒನ್ಸ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ನಮಗೆ ಹಾರ್ಷರ್ ರಿಕ್ವೈರ್ಮೆಂಟ್ಸ್ ಇಲ್ಲದೆ ಇರಬಹುದು ಬಟ್ ಜಡ್ಜ್ಮೆಂಟ್ ವಿಲ್ ಬಿ ಸಿವಿಯರ್ ಜ್ಞಾಪಕ ಇಟ್ಕೊಳ್ಳಿ ಒನ್ಸ್ ಗಾಡ್ ಹ್ಯಾಸ್ ಲೆಡ್ ಅಸ್ ಔಟ್ ಆಫ್ ಅವರ್ ಓಲ್ಡ್ ಸಿನ್ಫುಲ್ ವೇಸ್ ಅಥವಾ ಸಿನ್ಫುಲ್ ಲೈಫ್ಸ್ ಬೈ ಹಿಸ್ಪಿರಿಟ್ ಆತನ ಆತ್ಮನ ಶಕ್ತಿಯಿಂದ ನಮ್ಮ ಪಾಪಮಯವಾದ ಜೀವಿತಗಳಿಂದ ನಮ್ಮನ್ನು ಹೊರಗೆ ತಂದಿದ್ಮೇಲೆ ವಿ ಮಸ್ ಬಿ ವೆರಿ ಕೇರ್ಫುಲ್ ನಾಟ್ ಟು ರಿಟರ್ನ್ ಟು ದ ಸೇಮ್ ಬಾಂಡೆಡ್ ಪ್ಲೇಸ್ ಆ ಬಾಂಡೇಜಸ್ಗೆ ಇವರು ಮಾತೆತ್ತಿದ್ರೆ ನಮಗೆ ಈ ಗುಪ್ತ ದೇಶದಲ್ಲಿ ಅದು ಇರ್ಲಿಲ್ವಾ ಅದಿರಲಿಲ್ವಾ ಅಂತಿದ್ರಲ್ಲ ಅದೇ ಪ್ಲೇಸ್ಗೆ ರಿಟರ್ನ್ ಮಾಡೋಕ್ಕೆ ಮನಸ್ಸು ಬರ್ಕೊಡ್ದು ಒನ್ಸ್ ಯು ಆರ್ ಇಂಟು ಫೇತ್ ಫುಲ್ಡ್ ವಾಕ್ ವಿತ್ ಗಾಡ್ ಯು ಹ್ಯಾವ್ ಟು ಜಸ್ಟ್ ಪ್ರೊಸೀಡ್ ಮೂರು ಕಾಮನ್ ಕಂಪ್ಲೇಂಟ್ಸ್ ಇದೆಯಂತೆ ದೇರ್ ಆರ್ ತ್ರೀ ಕಾಮನ್ ಕಂಪ್ಲೇಂಟ್ಸ್ ಈಗ ಕಂಪ್ಲೇಂಟ್ಸ್ ಅಂಡ್ ಗ್ರಂಬ್ಲಿಂಗ್ ಆರ್ ಸಿನ್ಸ್ ಅಂತ ನಾನು ಹೇಳಿದೆ ಸೊ ದೇರ್ ಆರ್ ಥ್ರೀ ಕಾಮನ್ ಕಂಪ್ಲೇಂಟ್ಸ್ ಫಸ್ಟ್ ಇಸ್ ಕಂಪ್ಲೇಂಟ್ ಆಫ್ ದ ಫ್ಲೆಶ್ ಇಸ್ರಾಯ ದೇಹ ದುರಿಚ್ಛೆಗಳು ದೇಹದ ದೇಹದ ಸ್ವಭಾವಗಳು ಕಂಪ್ಲೇಂಟ್ಸ್ ಆಫ್ ದ ಫ್ಲೆಷ್ ಅಂದರೆ ದೇಹದ ಆಸೆಗಳಿಗೋಸ್ಕರ ಫಾರ್ ಅವರ್ ಫಿಸಿಕಲ್ ನೀಡ್ಸ್ ಫಾರ್ ಅವರ್ ಭೋಗ ಫಾರ್ ಅವರ್ ಅಪೆಟೈಟ್ಸ್ ಫಾರ್ ಅವರ್ ದೈಹಿಕ ಅಗತ್ಯತೆಗಳಿಗೋಸ್ಕರ ಕಂಪ್ಲೇಂಟ್ ಮಾಡೋದು ಇಸ್ರಾಯ ರೆಗ್ಯುಲರ್ಲಿ ದ ಕಂಪ್ಲೇಂಟ್ಸ್ ಬಿಟರ್ ವಾಟರ್ ಕುಡಿಯೋ ನೀರಿಗೋಸ್ಕರ ಗೊಣಗಾಡಿದ್ರು ದೇಹದ ಆ ದಣಿವಾರಿಸ್ಕೊಳ್ಳೋದಕ್ಕೆ ಇಟ್ಸ್ ಆಲ್ ರಿಲೇಟೆಡ್ ಟು ಫ್ಲೆಶ್ ನೋ ಫುಡ್ ಆಹಾರ ಇಲ್ಲ ನಮಗೆ ಐಗುಪ್ತ ದೇಶ ಜ್ಞಾಪಕ ಬರ್ತಾ ಇದೆ ಆಹಾರ ಇಲ್ಲಿ ತೊಗೊಂಬಂದ್ಬಿಟ್ಟು ಏನು ಕೊಡ್ತಾ ಇದೆಯಾ ನಮ್ಗೆ ಹೊಟ್ಟೆಗಿಲ್ಲ ನೋ ಮೀಟ್ ಆಹಾರ ಕೊಟ್ಟರೆ ದೇವರು ಮನ್ನಾ ಸುರಿಸಿದ್ರೆ ಪರಲೋಕದ ಮನ್ನಾ ಡೈಲಿ ಅದೊಂದು ಈ ಧನಿಯ ಕಾಳು ಕೊರಿಯಾಂಡರ್ ಸೀಡ್ಸ್ ಇದ್ದಂಗೆ ಮಳೆ ಆ ಕಾಳಿನ ಮಳೆ ಸುರಿಯೋದು ಸೊ ಇವರೆಲ್ಲ ಹೋಗಿ ಆ ಮನ್ನನ ಆರಿಸ್ಕೋಬೇಕಿತ್ತು ಡೈಲಿ ಡೈಲಿ ಎಷ್ಟು ಬೇಕು ಅದನ್ನು ಆರಿಸ್ಕೊಂಡು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಅದರಲ್ಲಿ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಿತ್ತು ಆಹಾರ ಕೊಡ್ತಿದ್ದ ದೇವದೂತ್ರ ಆಹಾರ ಎ ಹೆವೆನ್ಲಿ ಮನ್ನ ಅದಕ್ಕೆ ಗುಣಗೋದು ಅಯ್ಯೋ ಈ ಬ್ರೆಡ್ ತಿನ್ಬೇಕಾ ಅಯ್ಯೋ ಈ ಮನ್ನ ದಿನಾ ಇದೇನಾ ಅಯ್ಯೋ ಅಯ್ಯೋ ಮಾಂಸ ಇಲ್ವಾ ನಮಗೆ ಮಾಂಸ ತಿನ್ನಬೇಕು ಅನ್ನಿಸ್ತಿದೆ ದೇ ಯೂಸ್ ಟು ಗ್ರಂಬಲ್ 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 ಆ್ಯಂಡ್ ಮೋಶೆಕ್ ಬೈ ಅದು ನಾವು ನಿಂಗೆ ಹೇಳಿಲ್ಲ ನಮ್ಮನ್ನು ನಮ್ಮ ಪಾಡಕ್ ಬಿಟ್ಬಿಡು ಐಗುಪ್ತ ದೇಶದಲ್ಲಿ ಅಂತ ಏನಕ್ಕೆ ಕರ್ಕೊಂಡ್ಬಂದೆ ಹೊರಗಡೆ ಕರ್ಕೊಂಬಂದು ಈ ದಿನ ಈ ಕೊತ್ತಂಬರಿ ಕಾಳನ್ನ ತಿನ್ನೋ ಸ್ಥಿತಿ ಕೊಟ್ಟಿಯಾ ಅಂತ ಎಗೇನ್ಸ್ಟ್ ಮೋಸಸ್ ಗಾಡ್ ಹರ್ಡ್ ಆಲ್ ದಿಸ್ ಗಾಡ್ ಹರ್ಡ್ ಆಲ್ ಆರ್ ಗ್ರೈಪಿಂಗ್ ಆ್ಯಂಡ್ ಚಾಡಿಗಳು ಆ ದ್ವೇ ದೂಷಣೆಗಳನ್ನ ಕೇಳಿಸ್ಕೊಂಡ್ರು ನಾವು ಮಾತಾಡುವ ಎಲ್ಲ ವಿಷಯಗಳು ದೇವರ ಕಿವಿಗೆ ಬೀಳ್ತವೆ ಜಾಗ್ರತೆಯಾಗಿರ್ರಿ ಯಾರೂ ಇಲ್ಲ ಮನೆಯಲ್ಲಿ ಅಂತ ನಾವು ಟೆಲಿಫೋನ್ಗಳಲ್ಲಿ ಏನೋ ಮಾತಾಡಬಹುದು ಯಾರ ಹತ್ರನೋ ನಾಲ್ಕು ಗೋಡೆಗಳು ಸಾಕ್ಷಿ ಕೊಡ್ತವೆ ದೇವರು ಯಹೋವನ ಹಸ್ತ ರಕ್ಷಿಸಲಾರದಂಥ ಮೋಟುಗೈಯಲ್ಲ ಯಹೋವನ ಕಿವಿಗಳು ಕೇಳಲಾರದಂಥ ಕಿವುಡಾದ ಕಿವಿಗಳಲ್ಲ ಗಾಡ್ ಹಿಯರ್ಸ್ ಎವ್ರಿ ಎವ್ರಿ ಲಿಟಲ್ Whisper that comes out of you, even your very thoughts, God can get it. He is the silent listener to every conversation. Remember that. Whether it's a good conversation or a bad conversation, remember that God listens. <laughs> ಡಸ್ಟ್ ಅಂಡರ್ಸ್ಟ್ಯಾಂಡ್ ಮೈ ಥಾಟ್ ಫ್ರಮ್ ಅಫಾರ್ ಅಂತ ವಾಕ್ಯ ಹೇಳ್ತದೆ ದೌ ಡಸ್ಟ್ ಅಂಡರ್ಸ್ಟ್ಯಾಂಡ್ ಮೈ ಥಾಟ್ ಫ್ರಮ್ ಅಫಾರ್ ಈವನ್ ಬಿಫೋರ್ ದೇರ್ ಇಸ್ ಅ ವರ್ಡ್ ಆನ್ ಮೈ ಟಂಗ್ ಬಿಹೋಲ್ಡ್ ಓ ಲಾರ್ಡ್ ದಸ್ಟ್ ನೋ ಇಟ್ ಆಲ್ ನನ್ನ ನಾಲಿಗೆಯ ಮೇಲೆ ಒಂದು ಪದ ಬರುವುದಕ್ಕೆ ಮುಂಚೆ ಅದೇನು ಅಂತ ನಿನಗೆ ಗೊತ್ತಿದೆ ಸ್ವಾಮಿ ಅಂತ ಕೀರ್ತನೆ ನೂರ ಮೂವತ್ತೊಂಬತ್ತನೇ ಅಧ್ಯಾಯ ಎರಡು ನಾಲ್ಕನೇ ವಚನದಲ್ಲಿ ಹೇಳ್ತದೆ

ಎಲ್ಲ ಕೇಳ್ತೀವಿ ಗ್ಯಾಸು ಮನೇಲಿ ಲೀಕ್ ಆದರೆ ಒಂದು ಚೂರು ಬೇಕಾದರೆ ಗ್ಯಾಸ್ ವಾಸನೆ ಅಲರ್ಟ್ ಆಗ್ತೀವಿ ಸೇಮ್ ವೇ ಬ್ಯಾಡ್ ಆ್ಯಟಿಟ್ಯೂಡ್ಸ್ ಕೆನ್ ನಾಟ್ ಬಿ ಹಿಡನ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ವೆರಿ ಬ್ಯಾಡ್ ಆ್ಯಟಿಟ್ಯೂಡ್ ಅಂತ ಓಕೆ ಸೊ ಯು ಕಾಂಟ್ ಹೈಡ್ ಬ್ಯಾಡ್ ಆ್ಯಟಿಟ್ಯೂಡ್ಸ್ ಫ್ರಮ್ ಗಾಡ್ ಮನುಷ್ಯರಿಂದ ಮುಚ್ಚಿಡ್ಬೋದು ಮನುಷ್ಯರ ಮುಂದೆ ನಾಟಕ ಮಾಡ್ಬೋದು ದೇವರ ಹತ್ರ ಮುಚ್ಚಿಡಕ್ಕೆ ಆಗಲ್ಲ ಬ್ಯಾಡ್ ಆ್ಯಟಿಟ್ಯೂಡ್ಸ್ನ ಗೆಟ್ ಟು ದ ರೂಟ್ ಆ್ಯಂಡ್ ಡೀಲ್ ವಿತ್ ಇಟ್ ನಿಮ್ಮ ಅದರ ಬ್ಯಾಡ್ ಆ್ಯಟಿಟ್ಯೂಡ್ ಬೇರ್ಗೆ ಹೋಗ್ಬಿಟ್ಟು ಬೇರು ಸಮೇತ ಬುಡ ಸಮೇತ ಕಿತ್ತು ಬಿಸಾಕಿ ಬ್ಯಾಡ್ ಆ್ಯಟಿಟ್ಯೂಡ್ಸ್ನ ದೆನ್ ಯು ಕ್ಯಾನ್ ಹ್ಯಾವ್ ಅ ಫ್ರೂಟ್ಫುಲ್ ಲೈಫ್ ವಾಟ್ ವಾಸ್ ದ ರೂಟ್ ಆಫ್ ದಿಯರ್ ಕಂಪ್ಲೇಂಟ್ ಈ ಇಸ್ರಾಯರ ಕಂಪ್ಲೇಂಟ್ ಮಾಡುವ ಬುಡ ಏನಾಗಿತ್ತು ರೂಟ್ ಏನಾಗಿತ್ತು ಇಸ್ರೇಲಿಯರು ಆಹಾರಕ್ಕಾಗಿ ಹಾತರಿಯುತ್ತಿದ್ದರು ದೇವರು ಕೊಟ್ಟ ಆಹಾರವಲ್ಲದೆ ದೇ ವೇಲ್ಡ್ ಯಾವಾಗಲೂ ದೇ ವೆರ್ ವೇಲಿಂಗ್ ಇಫ್ ಓನ್ಲಿ ವಿ ವೆರ್ ಇನ್ ಈಜಿಪ್ಟ್ ಇಫ್ ಓನ್ಲಿ ವಿ ವೆರ್ ಎಟ್ ಅ ಈಜಿಪ್ಟ್ ವಿ ಹ್ಯಾಡ್ ಪ್ಲೆಂಟಿ ಆಫ್ ಮೀ ಟು ಈಟ್ ದೇ ರಿಮೆಂಬರ್ಡ್ ದ ಫಿಶ್ ದೇ ಇಟ್ ಅಲ್ಲಿ ಮೀನು ಸಿಗ್ತಾ ಇತ್ತು ನಮಗೆ ಮೀನ್ ತಿಂತಾ ಇದ್ವಿ ಕ್ಯೂಕಂಬರ್ಸ್ ಹೆಸರು ಹೇಳ್ತಾ ಇದಾರೆ ಸೌತೆಕಾಯಿ ತಿಂತಾ ಇದ್ವಿ ಮೆಲನ್ಸ್ ತಿಂತಾ ಇದ್ವಿ ಈರುಳ್ಳಿಗಳು ತಿಂತಾ ಇದ್ವಿ ಬೆಳ್ಳುಳ್ಳಿಗಳು ತಿಂತಾ ಇದ್ವಿ ದೇ ಆರ್ ನೇಮಿಂಗ್ ಮೆಲನ್ಸ್ ಗಾರ್ಲಿಕ್ ಆನಿಯನ್ಸ್ ವಾಟ್ ಬ್ರೆತ್ ದೇ ಮಸ್ಟ್ ಹ್ಯಾವ್ ಹ್ಯಾಡ್ ಎಷ್ಟು ದಮ್ಮಿರ್ಬೇಕು ಅವ್ರಿಗೆ ದೇವರು ಬಿಡುಗಡೆ ಮಾಡಿ ಆ ಇಸ್ರಾಯೇಲ್ ದೇಶದಿಂದ ಬಾಂಡೇಜಿಂದ ಆ ಗುಲಾಮ್ ಗಿರಿಯಿಂದ ಕರ್ಕೊಂಡ್ಬಂದು ಹಾಲು ಜೇನು ಹರಿಯೋ ಕಾನನ್ ದೇಶಕ್ಕೆ ಸೇರಿಸ್ತೀನಿ ಬನ್ನಿ ಮಕ್ಕಳ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಆತನ ಮಕ್ಕಳು ಈ ಥರ ನಮ್ಗೆ ಮೀನಿಲ್ಲ ನಮ್ಗೆ ಮಾಂಸ ಇಲ್ಲ ನಮ್ಗೆ ಸೌತೆಕಾಯಿ ಇಲ್ಲ ನಮ್ಗೆ ಈರುಳ್ಳಿ ಇಲ್ಲ ನಮ್ಗೆ ಬೆಳ್ಳುಳ್ಳಿ ಇಲ್ಲ ಅಂತ ಗೊಣಗ್ತಾ ಇದ್ರೆ ಎಷ್ಟು ಕೆಟ್ಟು ದಮ್ಮಿರಬೇಕು ಅವ್ರಿಗೆ ನಮ್ಮ ಬಾಯಿ ರುಚಿ ಎಲ್ಲಾ ಕೆಟ್ಟು ಹೋಗ್ತಾ ಇದೆ ಅಂತಾರಂತೆ ಬೇರೆ ದೇ ಆರ್ ವರಿಡ್ ಅಬೌಟ್ ದೇರ್ ಆಪಿಟೈಟ್ಸ್ ಮನ್ನಾ ಬಿಟ್ರೆ ಏನೂ ಇಲ್ವಾ ಈ ರೊಟ್ಟಿ ಮಾಡ್ಕೊಂಡು ಬ್ರೆಡ್ ಮಾಡ್ಕೊಂಡು ತಿನ್ನೋದ ದಿನಾಗ್ಲೂ ಈ ಹಾಳು ಕಾಡಲ್ಲಿ ನಂಬರ್ಸ್ ಹನ್ನೊಂದನೇ ಅಧ್ಯಾಯ ನಾಲ್ಕರಿಂದ ಆರು ಓದ್ರಿ ತುಂಬಾ ಸುಂದರವಾಗಿದೆ ನಂಬರ್ಸ್ ಚಾಪ್ಟರ್ ಲೆವೆನ್ ಫೋರ್ ಟು ಸಿಕ್ಸ್ ರೂಟ್ ಆಫ್ ದೇರ್ ಕಂಪ್ಲೇಂಟ್ ವಾಸ್ ದೇರ್ ಫ್ಲೆಶ್ ದೇಹದ ದುರೀಚ್ಛೆಗಳು ದೇಹದ ಅಪೆಟೈಟ್ಸ್ ದೇಹಕ್ಕೆ ಬೇಕಾಗಿರುವಂಥ ವಿಷಯಗಳಿಗೋಸ್ಕರ ಗೊಣಗುದ್ರು ಗ್ರಂಬಲ್ಡ್ ಕಂಪ್ಲೇಂಟ್ ದೇವ್ರನ್ನ ತಿರಸ್ಕಾರ ಮಾಡಿದ್ರು ಆ ಬಿಡುಗಡೆ ನಾಯ್ಕನನ್ನೇ ಮೂಲೆಗೆ ಹಾಕ್ಬಿಟ್ರು ಮೋಸ ಮೇಲೆ ಗೊಣಗ್ತಾ ಬಂದ್ರು ಅಂಡ್ ಮರ್ತೋದ್ರು ಫ್ರೀಲ್ಯಾನ್ಸ್ ಸಿಗ್ತಾ ಇರೋದು ಅರಣ್ಯದಲ್ಲಿ ಗಾಡ್ ಇಸ್ ಗಿವಿಂಗ್ ದಮ್ ಫ್ರೀ ಲಂಚ್ ಅವ್ರೇನು ದುಡಿತಾ ಇಲ್ಲ ಈ ಆಹಾರ ಆಹಾರಕ್ಕೆ ಅಲ್ಲಿ ಗುಲಾಮಗಿರಿ ಮಾಡ್ಕೊಂಡು ಹೊಡಿಸ್ಕೊಂಡು ಹೊಡಿಸ್ಕೊಂಡು ಆಹಾರ ಸಿಗ್ತಾ ಇತ್ತು ಚಾವು ಚಾವಿ ಎಟ್ ಬೀಳ್ತಾ ಇತ್ತು ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾನೆ ದೇರ್ ಇಸ್ ಆಲ್ವೇಸ್ ನೋ ಫ್ರೀ ಲಂಚ್ ಆದ್ರೆ ಇವ್ರಿಗೆ ಫ್ರೀಯಾಗಿ ಲಂಚ್ ಸಿಗ್ತಾ ಇದೆ ಕೇಳಿ ಕೇಳ್ದಂಗೆ ಆಹಾರ ಸಿಗ್ತಾ ಇದೆ ಅದೆಲ್ಲ ಮರ್ತೋಯಿದ್ರು ಹೊರಗೆ ಹೋಗಿ ಆಯ್ಕೊಳ್ಬೇಕಿತ್ತು ಅಷ್ಟೇ ಅವರು ಈ ಕಾಳು ಥರ ಬೀಳ್ತಲ್ಲ ಅದರಲ್ಲಿ ಪೌಡರ್ ಮಾಡಿ ರೊಟ್ಟಿ ತಟ್ಕೋಬೇಕಿತ್ತು ದಿನಕ್ಕೆ ಎಷ್ಟು ಬೇಕು ಅಷ್ಟನ್ ಮಾತ್ರ ಆಯ್ಕೊಳ್ಬೇಕಿತ್ತು ಆದ್ರೆ ಜಾಸ್ತಿ ಕೂಡಿಟ್ರೆ ಕೊಳ್ತೋಗ್ಬಿಡೋದು ಗಾಡ್ ಯೂಸ್ ಟು ಪನಿಷ್ ದೆಮ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಅನ್ಗ್ರೇಟ್ಫುಲ್ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಇಲ್ಲಿ ಮನ್ನ ಏಗೇನ್ ಅಯ್ಯೋ ಈ ಬ್ರೆಡ್ ಅನ್ಗ್ರೇಟ್ಫುಲ್ ರೆಸ್ಪಾನ್ಸ್ ಅಯ್ಯೋ ಇಷ್ಟೇನಾ ವಿ ವಿನ್ ಗೋ ಬ್ಯಾಕ್ ಟು ಈಜಿಪ್ಟ್ ನಮಗೆ ಐಗುಪ್ತ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಕಂಪ್ಲೇಂಟ್ಸ್ ಆಫ್ ದ ಫ್ಲೆಶ್ ಇಸ್ ದ ಫಸ್ಟ್ ಕಂಪ್ಲೇಂಟ್ ದ ನೆಕ್ಸ್ಟ್ ಕಂಪ್ಲೇಂಟ್ ದೇ ಆರ್ ಗೋಯಿಂಗ್ ಟು ಡೂ ಇಸ್ ಗಾ ಗಾಡ್ ಆನ್ಸರ್ಡ್ ದೇರ್ ಕಂಪ್ಲೇನಿಂಗ್ ಕ್ರೈ ಪಾಪ ಅವ್ರು ಗೊಣಗ್ದಾಗೆಲ್ಲ ದೇವ್ರ ಉತ್ತರ ಕೊಡ್ತಾನೆ ಯಾಕಂದ್ರೆ ಈ ಮೋಷೆ ಒಬ್ಬ ಮಧ್ಯ ನಿಂತ್ಕೊಂಬಿಟ್ಟು ಸ್ವಾಮಿ ಏನೋ ಕೇಳ್ತಾ ಇದ್ದಾರೆ ಕೊಡು ಸ್ವಾಮಿ ನೀನು ನಾನೇನು ಅವ್ರ ತಾಯ ಸ್ವಾಮಿ ನನ್ನ ಮಡ್ಲಿಗೆ ಹಾಕ್ಬಿಟ್ಟಿದ್ಯಾ ಇಷ್ಟು ಜನ ಇಸ್ರೇಲಿಯರ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರು ಗೊಣಗಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಕೊಡಪ್ಪ ನನಗೆ ಅವಮಾನ ಮಾಡ್ಬೇಡಪ್ಪ ಅಂತ ಪಾಪ ದೇವರು ಮೋಷೆ ಪರವಾಗಿ ನಿಂತು ನಿಂತು ಹಿ ಆಲ್ವೇಸ್ ಆನ್ಸರ್ಡ್ ದೇರ್ ಕಂಪ್ಲೇನಿಂಗ್ ಪ್ರೇಯರ್ಸ್ ಅಬಂಡೆಂಟ್ಲಿ ಸರಿ ಮಾಂಸ ಇಲ್ಲ ಮಾಂಸ ಇಲ್ಲ ಅಂತ ಆಳ್ತಾ ಇರುವಾಗ ಯಾವ ಮಟ್ಟಕ್ಕೆ ಕಂಪ್ಲೇನಿಂಗ್ ಪ್ರೇಯರ್ನ ದೇವ್ರ ಉತ್ತರ ಕೊಟ್ಟ ಅಂದ್ರೆ ಅಬಾಂಡೆಂಟ್ಲಿ ಇನ್ಸಲ್ಟ್ ಹಿ ಆ್ಯಡೆಡ್ ಇನ್ಸಲ್ಟ್ ಟು ಇಂಜುರಿ ಆ ಮಟ್ಟಕ್ಕೆ ಕಂಪ್ಲೇಂಟ್ ಕೊಡ್ತಾನೆ ದೇವ್ರ ಹತ್ರ ಆಟ ನಾವು ಹಿ ವಿಲ್ ಆನ್ಸರ್ ದ ಪ್ರೇಯರ್ಸ್ ಆಫ್ ದ ಸಮ್ ಟೈಮ್ಸ್ ಏನಂತಾನೆ ಅಂತ ಅಂದರೆ ಆರ್ ಯು ರೆಸ್ ನಮ್ಮನ್ನ ದೇವ್ರ ಕ್ವಶನ್ ಕೇಳ್ತಾ ನಾವು ಕೂಡ ಈ ತರ ರೆಸ್ಟ್ಲೆಸ್ ಇನ್ ಅವರ್ ಫೇತ್ ಆಗಿದೀವಾ ಹ್ಯಾವ್ ವಿ ನಾಟ್ ರಿಸೀವ್ಡ್ ಅನ್ ಆನ್ಸರ್ ಟು ಅನ್ ಇಂಪಾರ್ಟೆಂಟ್ ಪ್ರೇಯರ್ ಆರ್ ಯು ಗ್ರಂಬ್ಲಿಂಗ್ ಬಿಕಾಸ್ ಗಾಡ್ ಹ್ಯಾಸ್ ಎಸ್ ಅಂಡ್ ಅಟೆಂಡೆಡ್ ಟು ಯುವರ್ ಪ್ರೇಯರ್ ಡೋಂಟ್ ಅಲೋ ಯುವರ್ ಫ್ಲೆ ಟು ವಿನ್ ಓವರ್ ಯುವರ್ ಸ್ಪಿರಿಟ್ ನಿಮ್ಮ ಆತ್ಮದ ಮೇಲೆ ನಿಮ್ಮ ದೇಹ ದಬ್ಬಾಳಿಕೆ ಮಾಡಕ್ಕೆ ಬಿಡಬೇಡಿ ಗಾಡ್ ವಿಲ್ ರಿಜೆಕ್ಟ್ ಯು ಸೊ ದೇವರು ಉತ್ತರ ಕೊಡ್ತಾನೆ ಮುಟ್ ನೋಡ್ಕೊಳ್ಳೋಂಗೆ ಉತ್ತರ ಕೊಡ್ತಾನೆ ಎರಡನೇದು ಕಂಪ್ಲೇಂಟ್ಸ್ ಆಫ್ ಜೆಲಸಿ ನಂಬರ್ಸ್ ರಿವೀಲ್ಸ್ ಆ್ಯನ್ ಅದರ್ ಕಂಪ್ಲೇಂಟ್ ದಟ್ಸ್ ಬೆರೀಡ್ ಇನ್ ಈಚ್ ಒನ್ ಆಫ್ ಅಸ್ ಲೈಕ್ ಅ ಟಿಕ್ಕಿಂಗ್ ಬಾಂಬ್ ಆಟಮ್ ಬಾಂಬ್ ಇದ್ದಂಗೆ ಒಂದು ಒಳಗಡೆ ಇದೆಯಂತೆ ನಮಗೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತೀವಿ ಹೊಟ್ಟೆ ಕಿಚ್ಚಿನ ಕಂಪ್ಲೇಂಟ್ ಕಂಪ್ಲೇಂಟ್ ಆಫ್ ಜೆಲೆಸಿಡ್ಸ್ ಲೈಕ್ ಅ ಟಿಕ್ಕಿಂಗ್ ಬಾಂಬ್ ಇನ್ಸೈಡ್ ಈಚ್ ಒನ್ ಆಫ್ ಅಸ್ ನಂಬರ್ಸ್ ಹನ್ನೆರಡನೇ ಅಧ್ಯಾಯ ಒಂದನೆಯ ವಚನ ಮಿರಿಯಮ್ಮಳು ಮಳು ಆರು ಇದು ಮೋಶೆಯ ಸಹೋದರ ಸಹೋದರಿಯರು ಇವರಿಬ್ರು ಸಿಬ್ಲಿಂಗ್ಸ್ ಆಫ್ ಮೋಸಸ್ ದೆ ಸ್ಪೋಕ್ ಎಗೇನ್ಸ್ಟ್ ಮೋಸಸ್ ಅವ್ರಿಗೂ ಹೊಟ್ಟೆ ಕಿಚ್ಚ ಬಂದಿದೆ ಮೋಶೆ ಮೇಲೆ ಕಂಪ್ಲೇಂಟ್ ಆಫ್ ಜೆಲಸಿ ಅವ್ರು ಏನು ಮಾಡ್ತಾ ಇದ್ದಾರೆ ಆ ಮೋಶೆ ಅವನು ಖುಷಿ ಉಮನ್ ನ ಆದ ಅಂತ ಅವ್ರ ಕೋಪ ದೇವ್ರ ಏನು ಎಲ್ಲ ಮೋಶೆ ಹೇಳದಂಗೆ ಕೇಳದ ಮೋಶೆ ಮಾತಾಡ್ಬಿಡ್ತಾನಂತೆ ದೇವ್ರ ಹತ್ರ ದೇವ್ರ ಮಾತಾಡ್ಬಿಡ್ತಾನಂತೆ ಅವನು ಬಂದು ಜನರಿಗೆಲ್ಲ ಹೇಳ್ಬಿಡ್ತಾನೆ ನಮ್ಮ ಹತ್ರ ಮಾತಾಡಲ್ವ ದೇವರು ನಮ್ಮ ಹತ್ರನೂ ಮಾತಾಡ್ತಾನೆ ಅಂತ ಪೈಪೋಟಿ ಕಂಪ್ಲೇಂಟ್ ಆಫ್ ಜೆಲಸಿ ದೇವರ್ ಜೆಲಸ್ ಆಫ್ ದೇ ಆರ್ ಬ್ರದರ್ ಗಾಡ್ ಹ್ಯಾಡ್ ಎಲಿವೇಟೆಡ್ ಮೋಸಸ್ ಟು ಲೀಡರ್ಶಿಪ್ ಅವನಿಗೆ ಉತ್ತಮ ನಾಯಕನನ್ನಾಗಿ ಇಸ್ರೇಲರ್ನ ಬಿಡಿಸ್ಕೊಂಡ್ ಬರೋದ್ರಲ್ಲಿ ಪಾತ್ರ ಕೊಟ್ಟಿದ್ದ ದೇವರು ಇಲ್ಲಿ ಸಿಬ್ಲಿಂಗ್ ರೈವಲ್ರಿ ನೋಡ್ತಾ ಇದ್ದೀರಾ ಸಿಬ್ಲಿಂಗ್ ಜೆಲಸಿ ಅಣ್ಣ ತಮ್ಮ ಇಬ್ರು ಪಾರ್ಟ್ನರ್ಸ್ ಆಗ್ಬಿಟ್ಟು ಅವನ್ ಬಗ್ಗೆ ಮಾತಾಡೋದು ಯಾವಾಗಲೂ ಮೂರು ಜನ ಇದ್ದರೆ ಒಬ್ಬರು ಬೆನ್ನೆ ನಮ್ಮ ತಾಯಿ ಯಾವಾಗಲೂ ಹೇಳೋರು ಟೂ ಈಸ್ ಅ ಕಂಪನಿ ಆ್ಯಂಡ್ ತ್ರೀ ಇಸ್ ಅ ಕ್ರೌಡ್ ಅಂತ ಟೂ ಈಸ್ ಆಲ್ವೇಸ್ ಅ ಕಂಪನಿ ಬಟ್ ಮೂರು ಜನ ಬಂದ್ಬಿಟ್ಟಾಗ ಅಥವಾ ಹೆಚ್ಗೆ ಬಂದ್ಬಿಟ್ಟಾಗ ಒಬ್ಬನ ಬಗ್ಗೆ ಇನ್ನಿಬ್ರು ಸೇರ್ಕೊಂಡ್ಬಿಡ್ತಾರೆ ಮಾತಾಡೋಕ್ಕೆ ಯಾವಾಗಲೂ ದಟ್ ಇಸ್ ದ ರೂಲ್ ಆಫ್ ಎನಿ ರಿಲೇಶನ್ಶಿಪ್ ಆರ್ ಎನಿ ಫ್ರೆಂಡ್ಶಿಪ್ ನ್ಯಾಪ್ಕ ಇಟ್ಕೊಳ್ಳಿ ಸೊ ದಿ ಸಿಬ್ಲಿಂಗ್ ರೈವಲ್ರಿ ಸಿಬ್ಲಿಂಗ್ ಜೆಲಸಿ ದೀಸ್ ಟು ಕಂಪ್ಲೇಂಟ್ ಬಿಕಾಸ್ ಆಫ್ ಇವರಿಬ್ರು ಯಾರೋನಾ ಮತ್ತು ಮಿರಿಯಮ್ಮಳ ಏನಕ್ಕೆ ಕಂಪ್ಲೇಂಟ್ ಮಾಡ್ತಿದ್ರು ಮೋಶೆ ಮೇಲೆ ಹಂಗ್ರಿ ಗೋಸ್ ಅಹಮ್ಮಿನ ಹಸಿವಿನಿಂದ ದೇ ಹ್ಯಾಡ್ ಹಂಗ್ರಿ ಗೋಸ್ ದೇ ವೇರ್ ಕಪ್ ಕಂಪ್ಲೇನಿಂಗ್ ಅಗೇನ್ಸ್ಟ್ ದರ್ ಓನ್ ಬ್ರದರ್ಸ್ ಈಗೋ ಅನ್ನೋದು ಸಂಬಂಧಗಳನ್ನ ಕಾಣಿಸಲ್ಲ ಪೊರೆ ತಂದ್ಬಿಡುತ್ತೆ ಇವ್ರು ನಮ್ದು ಅಣ್ಣ ಇವಳ ನನ್ನ ಸಹೋದರಿ ಇವಳ ನಮ್ಮ ಅಕ್ಕ ಇವಳ ನನ್ನ ತಂಗಿ ಏನು ತರಿಸಲ್ಲ ಅಹಮ್ಮಿನ ಹಸಿವು ಅವರನ್ನು ಮಾತಾಡುವ ಹಾಗೆ ಮಾಡ್ತದೆ ನ್ಯೂ ಟೆಸ್ಟ್ಮೆಂಟ್ ಕ್ರಿಶ್ಚಿಯನ್ಸ್ ಲೈಕಾಸ್ ಹ್ಯಾವ್ ನ್ಯೂ ಟೆಸ್ಟ್ಮೆಂಟ್ ಈಗೋಸ್ ಇದು ಓಲ್ಡ್ ಟೆಸ್ಟ್ಮೆಂಟ್ ಕ್ರಿಶ್ಚಿಯನ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಇಷ್ಟೊತ್ತು ನ್ಯೂ ಟೆಸ್ಟ್ಮೆಂಟ್ ಕ್ರಿಶ್ಚಿಯನ್ಸ್ಗೂ ನ್ಯೂ ಟೆಸ್ಟ್ಮೆಂಟ್ ಈಗೋಗಳಿರ್ತದೆ ಹೊಸ ಒಡಂಬಡಿಕೆ ಅಹಮಗಳು ಸೊ ವಿ ಗೆಟ್ ಜೆಲಸ್ ಆ್ಯಂಡ್ ವಿ ಕಂಪ್ಲೇಂಟ್ ಅಗೇನ್ಸ್ಟ್ ಅವರ್ ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬ್ರೂಯಿಸ್ಡ್ ಈಗೋಸ್ ಯಾರೋ ಒಬ್ರು ಶೈನು ಮೋಶೆ ಉತ್ತಮ ಲೀಡರ್ ಆಗಿದ್ದಾನೆ ಅಂದರೆ ಇವರಿಬ್ರು ಹೊಟ್ಟೆ ಕಂಪ್ಲೇಂಟ್ ಆಫ್ ಜೆಲಸ್ ಒನ್ ಪರ್ಸನ್ ಶೈನ್ಸ್ ಬಿಫೋರ್ ಯು ಮೀನ್ಸ್ ಯು ಗೆಟ್ ಜೆಲಸ್

ಬಿಕಾಸ್ ಸಮನ್ ಬಿಸೈಡ್ ಯು ಇಸ್ ಗೆಟಿಂಗ್ ದೆನ್ಶನ್ ಯಾರೋ ನಿಮ್ ಮುಂದೆ ನಾಯಕತ್ವ ವಹಿಸಿ ಶೈನ್ ಆಗ್ತಾ ಇದ್ದಾರೆ ಅನ್ನೋದು ಹೊಟ್ಟೆ ಕಿಚ್ಚು ಸೊ ಗಲೇಶಿಯನ್ಸ್ ಫೈವ್ ಫಿಫ್ಟೀನ್ ಹೇಳುತ್ತೆ ನೋಡಿ ಗಲಾತ್ಯದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಹೇಳ್ತದೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ ಅಂತ ಹೇಳ್ತದೆ ಜೆಲ್ ಬಟ್ ಇಫ್ ಯು ಬೈಟ್ ಆ್ಯಂಡ್ ಡಿವೋರ್ ಒನ್ ಎನ್ ಅದರ್ ಟೇಕ್ ಕೇರ್ ಲೆಸ್ಟ್ ಯು ಬಿ ಕನ್ಸ್ಯೂಮ್ಡ್ ಬೈ ಒನ್ ಎನ್ ಅದರ್ ನೀವೇ ಒಬ್ರನ್ನೊಬ್ರು ನುಂಗಾಕ್ ಕಿತ್ಕೊಂಡು ಹರಿದುಕೊಂಡು ಜಗಳ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೆ ಜೆಲ್ಲಸ್ ಕಂಪ್ಲೇನಿಂಗ್ ಇಸ್ ಲೈಕ್ ಅ ಡಿಸ್ಟ್ರಕ್ಟಿವ್ ಕ್ಯಾನ್ಸರ್ ಜೆಲ್ಲಸ್ ಕಂಪ್ಲೇನಿಂಗ್ ಇಸ್ ಲೈಕ್ ಡಿಸ್ಟ್ರಾಕ್ಟಿವ್ ಕ್ಯಾನ್ಸರ್ ಮಿರಿಯಮ್ ಆ್ಯಂಡ್ ಏರನ್ ಫೆಲ್ಟ್ ದಿ ಆರ್ ಕ್ಯಾನ್ಸರ್ಸ್ ಎಫೆಕ್ಟ್ ಅವರಿಬ್ಬರಿಗೂ ಆ ಎಫೆಕ್ಟ್ ಇತ್ತು ಫೆಲ್ಟ್ ಅವ್ರಿಗೆ ಅನುಭವಿಸಿದ್ರು ಆ ಕ್ಯಾನ್ಸರಸ್ ಎಫೆಕ್ಟ್ ಅವ್ರ ಮೇಲೆ ಬಂತು ದ ಲಾರ್ಡ್ ಸ್ಟ್ರಕ್ ಮಿರಿಯಂ ವಿತ್ ಲೆಪ್ರಸಿ ದೇವ್ರು ಬಿಡ್ತಾನ ಅವನ ಮಕ್ಕಳ ಮೇಲೆ ಹೊಟ್ಟೆ ಕಿಚ್ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರ ಆಯ್ಕೊಂಡಿರ ನಾಯಕ ಅವನು ಅವನ ಮೇಲೆ ಹೊಟ್ಟೆ ಕಿಚ್ ಮಾಡ್ಕೊಂಡು ಸಿಬ್ಲಿಂಗ್ ರೈವಲ್ರಿ ಜೆಲಸಿ ತೋರ್ಸಿದ್ರೆ ಕಂಪ್ಲೇಂಟ್ ಆಫ್ ಜೆಲಸಿ ನಿಲ್ಲೋದಿಲ್ಲ ಎಹೋವನ್ ಆಯ್ಕೆ ಯ ಮಕ್ಕಳ ಮುಂದೆ ಕಂಪ್ಲೇಂಟ್ ಆಫ್ ಜೆಲಸಿ ನಿಲ್ಲೋದಿಲ್ಲ ಈ ಸ್ಟ್ರಕ್ ಮಿರಿಯಂ ವಿತ್ ಲೆಪ್ರಸಿ ತೊನ್ನು ಹಿಡಿತಂತೆ ಅವಾಗ ಆರೋನ ಓಡ್ ಬರ್ತಾನೆ ಇನ್ನೊಬ್ಬ ಸಹೋದರ ಮೋಸೆ ಹತ್ರ ಬಂದು ಮೋಶೆ ನೋಡು ನಮ್ಮ ಸಹೋದರಿ ಅವಳು ಅವಳಿಗೆ ಈ ತರ ಆಗೋಗಿದೆ ಇನ್ನು ಅವಳು ಬೆಂದೋಗಿದ್ ಮಾಂಸ ಇದ್ದಂಗೆ ಇರುತ್ತೆ ಅವಳ ದೇಹ ಎಲ್ಲ ಆತರ ನಮ್ಮ ಸಹೋದರಿ ನಾವೇ ನೋಡಕ್ಕೆ ಚೆನ್ನಾಗಿರುತ್ತಾ ನೀನ್ ದೇವ್ರನ್ನ ಕೇಳ್ಕೊ ಪ್ಲೀಸ್ ಇಷ್ಟೊತ್ತು ಏನು ಹೇಳ್ತಿದ್ರು ಮೋಶೆ ಹೇಳಿದ್ರೆ ಮಾತ್ರ ದೇವ್ರು ಕೇಳದಾ ನಾವೇ ಹೇಳಿದ್ರೆ ಕೇಳಲ್ವಾ ಅಂತ ರೂಪ ಪಡ್ಕೊಂಡು ಗೊಣಗಾಡ್ತಿದ್ರು ಈಗ ಕೇಳಬೇಕಾಗಿ ಬಂತು ಆಗ ದೇವ್ರ ಹತ್ರ ಕೇಳ್ಕೊತಾನೆ ಮೋಸಸ್ ಪ್ರೇಡ್ ಫಾರ್ ಹಿಸ್ ಸಿಸ್ಟರ್ ಆ್ಯಂಡ್ ಬ್ರದರ್ ಲಾರ್ಡ್ ಫಾರ್ ಗಿವ್ ದೆಮ್ ಫಾರ್ ದೆನ್ ಡೂ ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಏಸ್ ಮೋಸಸ್ ಬಿಹೇವ್ ಲೈಕ್ ಜೀಸಸ್ ಕ್ರೈಸ್ಟ್ ಕ್ರಾಸ್ ಆಫ್ ಕ್ಯಾಲ್ವರಿ ಮೇಲೆ ತಂದೆಯವರನ್ನು ಕ್ಷಮಿಸೋರು ಏನು ಮಾಡ್ತಾರೆ ಅಂತ ಅರಿಯೋರು ಅಂತ ಹೇಳಿದ್ದನ್ನೇ ಮೋಶೆ ಸ್ವಾಮಿ ಅವಳನ್ನು ಕ್ಷಮಿಸ್ಬಿಡಪ್ಪ ಅವಳು ಏನಾದರೂ ಮಾತಾಡ್ಕೊಂಡಿರಲಿ ಕ್ಷಮಿಸ್ಬಿಡು ಅಂದಾಗ ಗಾಡ್ ಹರ್ಡ್ ಮೋಸಸಸ್ ಪ್ರೇಯರ್ ನಂತರ ಮೋಷೆ ಪ್ರಾರ್ಥಿಸಿ ದೇವರನ್ನು ಕೇಳಿಕೊಂಡಾಗ ಆಕೆಗೆ ಗುಣ ಮಾಡ್ತಾನೆ ಬೋತ್ ಮಿರಿಯಂ ಆದ್ರೆ ದೇವರು ಗುಣ ಅಂತೂ ಮಾಡ್ತಾನೆ ಮುಂದುವರಿಬೇಕು ಜೀವನ ಅಂತ ಆದ್ರೆ ಪ್ರಾಮಿಸ್ ಲ್ಯಾಂಡ್ ಖಾನಾ ದೇಶಕ್ಕೆ ಮೋಶೆ ಸಾರಿ ಮಿರಿಯಂ ಮತ್ತೆ ಆರೋನ್ ಇಬ್ಬರೂ ಕಾಲಿಡದೆ ಇದ್ದಂಗೆ ಮಾಡ್ತಾನೆ ಮೋಶೆನು ಕಾಲಿಡಲಿಲ್ಲ ಯಾಕಂದ್ರೆ ಮಧ್ಯದಲ್ಲಿ ಎಲ್ಲೋ ಕೋಪ ಮಾಡಿಬಿಡ್ತಾನೆ ಅದು ಇನ್ನೊಂದು ಕತೆ ಆದ್ರೆ ಇವರಿಬ್ಬರು ಅಣ್ಣನ ಮೇಲೆ ಕಂಪ್ಲೇಂಟ್ ಆಫ್ ಜೆಲಸಿ ಕಂಪ್ಲೇಂಟ್ ಆಫ್ ಜೆಲಸಿ ಹೊಟ್ಟೆ ಕಿಚ್ ಪಟ್ಟಿದ್ದರಿಂದ ದೇ ಬೋತ್ did not step into the promised land they were forbidden to enter the promised land complete surrender will cleanse you and then you can take your position in the kingdom of god promised land namdu kingdom of god so complete surrender marcombi avaga shuddha madute namak bandira but god has stricken us with something Andre it will all go and we will be in eternity third is complaints of unbelief avishwasada complaint number hadamurali ಹನ್ನೆರಡು ಜನರನ್ನ ಆಯ್ಕೆ ಮಾಡಿ ಕಳಿಸು ಕಾನನ್ ದೇಶಕ್ಕೆ ಇನ್ನೇನು ಹತ್ತಿರ ಇರ್ತಾರೆ ಕಾನನ್ ದೇಶಕ್ಕೆ ಅವಾಗ ಯಹೋನಿಂದ ಆಜ್ಞೆ ಬರುತ್ತೆ ಯಹೋ ಶಿವನ್ಗೆ ಹನ್ನೆರಡು ಜನರನ್ನ ಮೋಷೆಗೆ ಹೇಳ್ತಾರೆ ಆಯ್ಕೆ ಮಾಡಿ ಕಳಸುವಂತ ಅಂತ ಸ್ಪೈಸ್ ಗೂಢಾಚಾರರನ್ನಾಗಿ ಕಳಿಸು ಅವ್ರು ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ನೋಡ್ಕೊಂಡ್ ಬರಲಿ ಹೇಗಿದೆ ದೇಶ ಜನ ಹೇಗಿದ್ದಾರೆ ಬೆಳೆ ಅಲ್ಲಿ ಬೆಳೆಯೋ ಬೆಳೆ ಹೇಗಿದೆ ಫಲಗಳು ಹೇಗಿದೆ ಹೋಗಿ ವಾಸ ಮಾಡಕ್ಕೆ ಲೆಟ್ ದೆಮ್ ಹ್ಯಾವ್ ಎ ಫೀಲ್ ಆಫ್ ದಟ್ ಲ್ಯಾಂಡ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ರಿಪೋರ್ಟ್ ಟು ಯು ಅಂತ ಹೇಳಿದಾಗ ಬರ್ತಾರೆ ಎರಡು ಗುಂಪು ಹೋಗುತ್ತೆ ಒಂದು ಗುಂಪು ಈ ಕಡೆ ಹೋಗುತ್ತೆ ಹನ್ನೆರಡು ಜನನ ಕಳಿಸ್ತಾನೆ ಗುಂಪು ಗುಂಪಾಗಿ ಹೋಗಿ ಬಂದು ಫಸ್ಟ್ ಆಫ್ ಆಲ್ ಈಗ ಇಸ್ರಾಯ್ರು ಪೊಳಗ್ಬಿಟ್ಟಿದ್ದಾರೆ ಚಾಡಿ ಹೇಳೋದ್ರಲ್ಲಿ ಗ್ರಂಬಲ್ ಮಾಡೋದ್ರಲ್ಲಿ ಕಂಪ್ಲೇಂಟ್ ಹೇಳೋದ್ರಲ್ಲಿ ಹೋದ್ರು ಅಲ್ಲೆಲ್ಲ ನೋಡಿದ್ರು ಎಲ್ಲ ಫೀಲ್ ತಗೊಂಡ್ರು ಆಮೇಲೆ ಹೇಳ್ತಾರೆ ಅಲ್ಲಿ ಹೋದಾಗ ಅಲ್ಲಿನ ಪ್ರಥಮ ಫಲವನ್ನ ಆರಿಸ್ಕೊಂಡು ಬನ್ನಿ ಬ್ರಿಂಗ್ ದ ಫಸ್ಟ್ ಫ್ರೂಟ್ಸ್ ಆಫ್ ದ ಲ್ಯಾಂಡ್ ಅಂತ ಯಹುವನ್ ಆಜ್ಞೆ ಕೊಟ್ಟಿರ್ತಾನೆ

ಕಾಲೇಬಾಯಿ ಯುಶ್ವನು ಹೋಗಿರ್ತಾರೆ ಅವರು ದಿ ಬ್ರಿಂಗ್ ಗುಡ್ ರಿಪೋರ್ಟ್ ಅಬೌಟ್ ದ ಲ್ಯಾಂಡ್ ಅವರು ಆ ಫಲಗಳನ್ನು ತರ್ತಾರೆ ದ್ರಾಕ್ಷಿ ಗೊಂಚಲಗಳನ್ನ ಇಟ್ ವಾಸ್ ಅ ಸೀಸನ್ ಆಫ್ ಗ್ರೇಪ್ಸ್ ವೀನ್ ವೈನ್ ಸೊ ಅದನ್ನು ತರ್ತಾರೆ ಸೊ ಮೋಷೆ ಆರೋನರ್ ಆಗ ಇವನು ಹೇಳ್ತಾನೆ ಇಲ್ಲ ಇಲ್ಲ ನಾವು ಹೋಗೋಣ ಚೆನ್ನಾಗಿದೆ ಯೋಶವ ಹೇಳ್ತಾನೆ ಜಾಗ ಫಸ್ಟ್ ಕ್ಲಾಸ್ ಆಗಿದೆ ವೀನ್ ಆರ್ ಕೇಪಬಲ್ ಜಯಿಸ್ಬೋದು ಆ ಜನರನ್ನ ಏನು ತೊಂದರೆ ಇಲ್ಲ ಅಂದಾಗ ಇವ್ರುಗಳಿಗೆ ಹೆದರಿಕೆ ದೇ ಆರ್ ಸ್ಕೇರ್ಡ್ ಲುಕಿಂಗ್ ಎಟ್ ದೋಸ್ ಟಾಲ್ ಜೈಂಟ್ ಅಲ್ಲಿ ನೆಫಲಿಯರು ನೆಫಿಲಿಯ ವಂಶದವ್ರನ್ನೆಲ್ಲ ನೋಡಿ ಹೆದರ್ಬಿಟ್ಟಿರ್ತಾರೆ ಇವರು ಬೇಡ ಹೋಗೋದು ನಾವು ಆ ದ್ ದೇಶನೇ ಬೇಡ ಅಂತ ಗೊಣಗ್ತಾ ಇರುವಾಗ ಇಸ್ರಾಯೇಲಿಯರ ಕಂಪ್ಲೇಂಟ್ ಹೇಳೋದ್ರಲ್ಲಿ ಪಳಗಿದ್ರು ಅಂತ ಹೇಳದ್ನೆಲ್ಲ ಬ್ಯಾಡ್ ರಿಪೋರ್ಟ್ ಕೊಟ್ಬಿಟ್ರು ನಾವು ಹಿಂದ ಐಗುಪ್ತ ದೇಶಕ್ಕೆ ಹೊಟ್ಟೋಗೋಣಪ್ಪ ನಮಗೆ ಪ್ರಾಮಿಸ್ ಲ್ಯಾಂಡೇ ಬೇಡ ಅಲ್ಲಿ ನೋಡಿದ್ರೆ ಭಯ ಆಗುತ್ತೆ ನುಮ್ ನೀರು ಕುಡಿಯೋಂಗಿದ್ದಾರೆ ಜನ ಅಂತ ಅವ್ರು ಯಾವ ಮಟ್ಟಕ್ಕೆ ಬಂದರು ಅಂದ್ರೆ ಮೋಶೆ ಆರೋನರನ್ನ ಕಲ್ಲಷ್ಟು ಸಾಯಿಸ್ಬಿಡೋಣ ಇವ್ರು ಇದ್ದರೆ ತಾನೇ ನಮ್ಮನ್ನು ಬಾ ಪ್ರಾಮಿಸ್ ಲ್ಯಾಂಡ್ಗೆ ಪ್ರಾ ಪ್ರಾಮಿಸ್ ಲ್ಯಾಂಡ್ಗೆ ಅಂತ ನಡೆಸ್ತಾ ಇರ್ತಾನೆ ದೇವ್ರ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ನಮ್ಮನ್ನ ನಡೆಸ್ತಾ ಇರ್ತಾನ ನಾವು ಇವರನ್ನ ಕೊಂದ್ಬಿಟ್ಟು ವಾಪಸ್ ಒಟ್ಟೋಗೋಣ ಅನ್ನೋ ಮಟ್ಟಕ್ಕೆ ದೇವರ್ ರೆಡಿ ದ ಗ್ಲೋರಿ ಆಫ್ ಕಲ್ಲು ಎಷ್ಟು ಇನ್ನೇನು ಸಾಯಿಸ್ಬೇಕು ಅನ್ನುವಾಗ ದ ಗ್ಲೋರಿ ಆಫ್ ದ ಲಾರ್ಡ್ ಅಪಿಯರ್ ಟು ಆಲ್ ದ ಇಸ್ರಾಯ್ಸ್ ಆ್ಯಂಡ್ ಗಾಡ್ ಆಫರ್ಸ್ ಟು ಟೇಕ್ ಕೇರ್ ಆಫ್ ದ ಪ್ರಾಬ್ಲಮ್ ಮೋಷೆ ನಾನು ಹೆಲ್ಪ್ ಮಾಡ್ತೀನಿ ನಿನ್ನ ಕಲ್ಲು ಕಲ್ಲೋ ಸಾಯಿಸ ಮಟ್ಟಕ್ಕೆ ಬಂದಿದ್ದಾರೆ ಇಂಥ ಜನರಿಂದ ಈಗ ನೋಡು ಅವ್ರನ್ನ ಐ ವಿಲ್ ಸ್ಟ್ರೈಕ್ ದೆಮ್ ವಿತ್ ಏನಂತ ಪೆಸ್ಟಿಲೆನ್ಸ್ ಆ್ಯಂಡ್ ಡಿಸ್ಪೋಸಸ್ ದೆಮ್ ಈಗ ಅದು ಕೊಡ್ತೀನಿ ಪೆಸ್ಟಿಲೆನ್ಸ್ ಕೊಟ್ಬಿಡ್ತೀನಿ ರೋಗ ಕೊಟ್ಬಿಡ್ತೀನಿ ಅಲ್ಲೇ ಎಲ್ರು ಸತ್ ಬಿಳುವಂಗ್ ಮಾಡ್ತೀನಿ ನಿನ್ನನ್ನು ಒಂದು ಗ್ರೇಟ್ ನೇಷನ್ನಾಗಿ ಬೆಳೆಸ್ತೀನಿ ಮೋಷೆ ಅಂದಾಗ ಬೇಡ ಸ್ವಾಮಿ ಬೇಡ ಸ್ವಾಮಿ ಅವರನ್ನು ಕ್ಷಮಿಸ್ಬಿಡು ಕ್ಷಮೆಯ ಪ್ರಾರ್ಥನೆ ಅವರಿಗೋಸ್ಕರ ಅವನ ಎನಿಮಿಸ್ಗೋಸ್ಕರ ಹೀಸ್ ಪ್ರೇಯಿಂಗ್ ಅಗೈನ್ ನಿನ್ನ ಮತ್ತಾಯ ಐದು ನಲ್ವತ್ನಾಲ್ಕರಿಂದ ನಲವತ್ತೈದರಲ್ಲಿ ಹೇಳುತ್ತೆ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಧರ್ಮಶಾಸ್ತ್ರದಲ್ಲಿತ್ತು ಲವ್ ಯುವರ್ ನೇಬರ್ ಬಟ್ ಎನಿಮೀಸ್ನ ಹಾಗೆ ಮಾಡುವಂತಿತ್ತು ಆದರೆ ಜೀಸಸ್ ಹೇಳೋದೇನು ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮಗೆ ಹಿಂಸೆ ಪಡಿಸಿರುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಲವ್ ಯುವರ್ ಎನಿಮೀಸ್ ಆ್ಯಂಡ್ ಪ್ರೇ ಫಾರ್ ದೋಸ್ ಹು ಯು ಅಂತ ಮತ್ತ ಏನೋ ಸುವಾರ್ತೆಯಲ್ಲಿದೆ ಗಾಸ್ಪಲ್ ನ್ಯೂ ಟೆಸ್ಟ್ಮೆಂಟ್ ಗಾಸ್ಪಲಲ್ಲಿ ಅಲ್ಲಿ ಇರೋದ್ರಿಂದ ಇಲ್ಲಿ ಅಲ್ಲಿ ಮೋಶೆ ಇಸ್ರಾಯರ್ಗೋಸ್ಕರ ಬೇಡ್ಕೊಂಡ ಅಂದರೆ ಅವನನ್ನು ದ್ವೇಷಿಸಿದ ಹೊಡೆದು ಸಾಹಾಯಿಸ ಮಟ್ಟಕ್ಕಿದ್ದ ಅವರಿಗೋಸ್ಕರ ಪ್ರಾರ್ಥಿಸ್ದ ಅದೇ ನಮ್ಮ ನ್ಯೂ ಟೆಸ್ಟ್ಮೆಂಟ್ ಗಾಸ್ಪಲಲ್ಲೂ ಇರೋದ್ರಿಂದ ವಿ ನೀಡ್ ಟು ಪ್ರೇ ಫಾರ್ ಅವರ್ ಎನಿಮೀಸ್ ವೆನ್ ಯು ಸ್ಟೆಪ್ ಇನ್ ಟು ದ ವಿಲ್ಡರ್ನೆಸ್ ಆಫ್ ಫೇತ್ ನಾವು ವಿಶ್ವಾಸದಿಂದ ಅರಣ್ಯದೊಳಗೆ ಕಾಲಿಟ್ಟಿದ್ದೀವಿ ಐಗುಪ್ತ ದೇಶ ದಾಸತ್ವದ ಬಾಂಡೇಜ್ ಬಿಟ್ಟು ಹೊರಗೆ ಬಂದ ಮೇಲೆ ವೆನ್ ಯು ಸ್ಟೆಪ್ ಇನ್ ಟು ದ ವಿಲ್ಡರ್ನೆಸ್ ಆಫ್ ಫೇತ್ ಇಟ್ಸ್ ಅ ಒನ್ ವೇ ಟಿಕೆಟ್ ಹಿಂದೆ ನೋಡೋ ಇಲ್ಲ ಮುಂದೆ ಹೋಗ್ತಾ ಇರಬೇಕು ಇಟ್ಸ್ ಅ ಒನ್ ವೇ ಟಿಕೆಟ್ ಯು ಐದರ್ ಡೈ ಅರಣ್ಯದಲ್ಲೇ ಸತ್ತೋಗ್ತೀರಾ ಇನ್ ದ ಬಿಲ್ಡರ್ನೆಸ್ ಆರ್ ಯು ಎಂಟರ್ ದ ಪ್ರಾಮಿಸ್ ಲ್ಯಾಂಡ್ ಅಥವಾ ವಾಗ್ದಾನ ಪ್ರದೇಶಕ್ಕೆ ಒಳ ಹೋಗ್ತೀರಾ ಯು ಕಾಂಟ್ ಗೋ ಬ್ಯಾಕ್ ಟು ಈಜಿಪ್ಟ್ ಅಟ್ ಎನಿ ಕಾಸ್ಟ್ ಅದನ್ನ ನ್ಯಾಫ್ ಇಟ್ಕೊಳ್ಳಿ ಇಫ್ ಪೀಪಲ್ ಟ್ರೈ ಟು ಟೇಕ್ ಕಂಪ್ಲೀಟ್ ಯು ಟರ್ನ್ ಹೊಟ್ಟೋಗೋಣ ನಾವು ಈಜಿಪ್ಟ್ಗೆ ಬೇಡ ಇದು ಅಂತ ಏನಾದರೂ ಅನ್ಕೊಂಡ್ರೆ ದೇವ್ರನ್ನ ತಿರಸ್ಕಾರ ಮಾಡಿ ಡಿನೈ ಮಾಡಿ ಹೋಗ ಐಡಿಯಾಗಳು ಸ್ಕೆಚ್ಗಳು ಸ್ಕೀಮ್ಗಳು ಹಾಕೊಂಡ್ರೆ ದೇ ವಿಲ್ ಸ್ಪಿರಿಚುಲಿ ಡೈ ಇನ್ ದ ವಿಲ್ಡರ್ನೆಸ್ ಆತ್ಮಿಕವಾಗಿ ಅಡವಿಯಲ್ಲಿ ಸಾಯ್ತಾರೆ ಅಡವಿ ಅಂದರೆ ವಿಶ್ವಾಸದ ಜೀವನದಲ್ಲಿ ನಮ್ಮ ಜೀವನ ಯಾತ್ರೆಯಲ್ಲಿ ಆತ್ಮಿಕವಾಗಿ ಸತ್ತೋಗ್ತೀವಿ ನಾವು ಯು ಪಿಲ್ ಟೇಕ್ ಅ ಯು ಟರ್ನ್ ರಿಮೆಂಬರ್ ದ್ಯಾಟ್ ಆರ್ ಯು ವಿಲಿಂಗ್ ಟು ಫಿವ್ ದೋಸ್ ಹೂ ಹ್ಯಾವ್ ಹರ್ಟ್ ಯು ಆರ್ ಡೂ ಯು ಕಂಪ್ಲೇನ್ ಗಾಸೆಪ್ ಗ್ರೋನ್ ಟುವರ್ಡ್ಸ್ ದ್ ಗ್ರಂಬಲ್ ಆಲ್ವೇಸ್ ಕ್ಷಮಸಕ್ ರೆಡಿ ಇದೀರಾ ನಿಮ್ಮನ್ನು ಹರ್ಟ್ ಮಾಡಿದವ್ರನ್ನ ಅಥವಾ ಕಂಪ್ಲೇಂಟ್ ಮಾಡಿಕೊಂಡು ಗ್ರಜಸ್ ಇಟ್ಕೊಂಡು ಬಿಟರ್ನೆಸ್ ಇಟ್ಕೊಂಡು ಅವ್ರ ಮೇಲೆ ನುಂಗಿ ಹರಿಯಂಗಿದ್ದೀರಾ ಪ್ರೇ ಫಾರ್ ದೆಮ್ ಆರ್ ಪ್ರೇಯರ್ಸ್ ಕ್ಯಾನ್ ಚೇಂಜ್ ದ ಹಾರ್ಟ್ಸ್ ಆಫ್ ಅವರ್ ಎನಿಮೀಸ್ ನಮ್ಮ ವೈರಿಗಳ ಹೃದಯಗಳನ್ನ ಪರಿವರ್ತನೆ ಮಾಡುವ ಶಕ್ತಿ ನಮ್ಮ ಪ್ರಾರ್ಥನೆಗಳಲ್ಲಿದೆ ಆ್ಯಂಡ್ ಚೇಂಜ್ ರಿಟರ್ನಲ್ ಡೆಸ್ಟಿನಿ ಅವರನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಅದು ಬದಲಾಯಿಸ್ತದೆ ಲೆಟ್ಸ್ ಟೇಕ್ ಅ ರಿಲೇಶನ್ಶಿಪ್ ಇನ್ವೆಂಟ್ರಿ ನಾವು ಸಂಬಂಧಗಳ ಒಂದು ಇನ್ವೆಂಟ್ರಿ ಚೆಕ್ ಲಿಸ್ಟ್ ಹಾಕೊಳ್ಳೋಣ ಆರ್ ಯು ಹೋಲ್ಡಿಂಗ್ ಹರ್ಟ್ಸ್ ಆರ್ ಯು ಹೋಲ್ಡಿಂಗ್ ಬಿಟರ್ನೆಸ್ ಅಂಡ್ ಗ್ರಡ್ಜಸ್ ಆರ್ ಯು ಇನ್ ಕಾಂಪಿಟಿಷನ್ ಆರ್ ಎ ಬ್ಯಾಟಲ್ ವಿತ್ ಸಂವನ್ ಆರ್ ಯು ವಾಕಿಂಗ್ ಇನ್ ಅನ್ಬಿಲೀಫ್ ಯುದ್ಧದಲ್ಲಿದ್ದೀರಾ ಯಾರ್ದಾರು ಜೊತೆ ಸ್ಪರ್ಧೆಯಲ್ಲಿದ್ದೀರಾ ಅಥವಾ ಹೊಟ್ಟೆ ಕಿಚ್ಚಿಟ್ಕೊಂಡು ಜೀವನ ಮಾಡ್ತಿದ್ದೀರಾ ಯಾರ್ದಾರು ಮೇಲೆ ಬಿಟರ್ನೆಸ್ ವಿಷ ತುಂಬಿಕೊಂಡಿದ್ದೀರಾ ಅವ್ರ ಅವ್ರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಆರ್ ಯು ವಾಕಿಂಗ್ ಇನ್ ಅನ್ಬಿಲೀಫ್ ಅವಿಶ್ವಾಸದಲ್ಲಿ ನಡೆಯುತ್ತಾ ಇದ್ದೀರಾ ಮೇ ಯೋರ್ ಫ್ಲೆಷ್ ಹ್ಯ ಮೇ ಬಿ ಯುವರ್ ಫ್ಲಾಶ್ ಹ್ಯಾಸ್ ಓಪನ್ ದ ಡೋರ್ ಫಾರ್ ಎನ್ ಅನ್ಗ್ರೇಟ್ಫುಲ್ ಸ್ಪಿರಿಟ್ ಇದೆಲ್ಲ ನಿಮ್ಮಲ್ಲಿ ಇದೆ ಅನ್ನೋದಾದರೆ ನಿಮ್ಮ ದೇಹ ಬಾಗಿಲು ತೆಕೊಂಬಿದೆ ಅನ್ಗ್ರೇಟ್ಫುಲ್ ಸ್ಪಿರಿಟ್ಗೆ ಕೃತಜ್ಞತೆ ಇಲ್ಲದ ಒಂದು ದುರಾತ್ಮಕ್ಕೆ ಇನ್ವೈಟ್ ಮಾಡ್ಕೊಂಡು ಒಳಗೆ ಸೇರಿಸ್ಕೊಂಡಿದೆ ಅದಕ್ಕೆ ಆ ದುರಾತ್ಮನ ಪೀಡನೆಯಿಂದಲೇ ಇಷ್ಟು ನಿಮ್ಮ ಜೀವಿತದಲ್ಲಿ ನಡೀತಾ ಇರೋದು ಆಸ್ ಗಾಡ್ ಫಾರ್ ಫರ್ ಗಿವ್ನೆಸ್ ಫಾರ್ ಯುವರ್ ಸೇಲ್ಸ್ ಇವೆಲ್ಲ ಹೊರಗೆ ಹೋಗಬೇಕು ಆ ದುರಾತ್ಮ ಹೊರಗೆ ಹೋಗಬೇಕು ಅಂದರೆ ದೇವರ ಹತ್ರ ಕ್ಷಮೆ ಕೇಳಿ he will forgive you all your past all your prejudices all your hurts all your unbeliefs allah will be eradicated eliminated rooted out in the name of jesus don't ever look back don't ever think of going back to egypt because you are freed from your bondage your sinful lives in the bandidane in the walk of faith proceed ahead you will reach the promised land god bless these words ಲೆಟ್ಸ್ ಪ್ರೇ ಬಿಡುಗಡೆಯ ನಾಯಕನೇ ನಾವು ಗೊಣಗುತ್ತಾ ಗಾಸಿಪ್ ಮಾಡುತ್ತಾ ಕಂಪ್ಲೇಂಟ್ ಮಾಡುತ್ತಾ ಮುಂದುವರೆದರೆ ಏನೇನಾಗುತ್ತದೆ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತೇವೆ ಹೌ ಮಚ್ ದ ರ್ಯಾತ್ ಆಫ್ ಗಾಡ್ ಕಮ್ಸ್ ಅಪ್ ಆನ್ ಅಸ್ ಅನ್ನೋದನ್ನು ನಾವು ನೋಡಿದೆವು ಸ್ವಾಮಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ ಲೆಟ್ ಹೆಲ್ಪ್ ಅಸ್ ಟು ಓವರ್ಕಮ್ ಆಲ್ ದಿಸ್ ವಿ ಆರ್ ಬಿಟ್ಟರ್ ಟುವರ್ ಆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ we are hurt we have hurt feelings towards our brothers and sisters we have uh, unforgiveness towards our brothers and sisters swami we have unbelief in our hearts help us holy spirit to overcome all this forgive us our sins so that we may forgive others who have sinned, sinned or trespassed against us who have wronged, wronged against us naavu itharara ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ ಪವಿತ್ರಾತ್ಮನ ಸಹಾಯದಲ್ಲಿ ಈ ಅರಣ್ಯ ಯಾತ್ರೆ ಅಂದರೆ ಜೀವನದ ವಿಶ್ವಾಸದ ಯಾತ್ರೆಯಲ್ಲಿ ನಾವು ನಡೆಯಲು ಶಕ್ತಿ ಕೊಡು ಯುಕ್ತಿ ಕೊಡು ಆತ್ಮನ ಸಹಾಯ ಕೊಡು ಎಲ್ಲವನ್ನು ನಿನ್ನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ ಆಮೇನ್ ಗೋ ಇನ್ ಟು ದ ಡೇ ವಿತ್ ಪೀಸ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಫಗಿವ್ನೆಸ್ ಇನ್ ಯುವರ್ ಸೋಲ್ ಗಾಡ್ ಬ್ಲೆಸ್ ಯು